भद्रं कर्णे शृणुया मदेवा भद्रं पश्ये माक्षभिर्य जत्राः मसुंद्रे खुशियल्ली ओड बर्ता इदिया अर्चकरे ನನಗೆ ಫ್ರೀ ಸೀಟ್ ಸಿಕ್ಕಿದ್ರೆ ಐಎಎಸ್ ಎಕ್ಸಾಮ್ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ ಅಂತ ಈ ಅಪ್ಲಿಕೇಶನ್ ಫಾರ್ಮ್ಗೆ ಪೂಜೆ ಮಾಡ್ಕೊಡಿ ಅರ್ಚಕರೆ. ಆಗ್ಲಮ್ಮ. ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ಕೃಷ್ಣ ಸಾರಿ ಕಣಪ್ಪ, ಕೋಪದಲ್ಲಿ ನಿನಗೆ ನಾನೇನೇನೋ ಅಂದ್ಬಿಟ್ಟೆ. ಕಷ್ಟನೋ ಸುಖನೋ ನಿನ್ನ ಬಿಟ್ಟು ನನಗೆ ಯಾರಿದ್ದಾರೆ? ನಿನ್ನೆ ನಾನು ಅಂದಿದ್ದನ್ನೆಲ್ಲ ಕಿವಿಗೆ ಮಾತ್ರ ಹಾಕೋ, ಮನಸ್ಸಿಗೆಲ್ಲ ಹಾಕೋಬೇಡ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಐಎಎಸ್ ಆಫೀಸರ್ ಆಗೋ ಕನಸು ಕೊಟ್ಟಿದ್ದು ನೀನೆ, ಅದರ ದಾರಿ ತೋರಿಸ್ತಿರೋದು ನೀನೆ, ಅದನ್ನ ಪಾಸ್ ಮಾಡೋ ಶಕ್ತಿ ನೀನೇ ಕೊಡ್ಬೇಕು. ನನ್ನನ್ನ ಐಎಎಸ್ ಆಫೀಸರ್ ಮಾಡೋದು ನಿನ್ ಜವಾಬ್ದಾರಿ. ಒಳ್ಳೇದ್ ಮಾಡ್ತೀಯ ತಾನೆ? ನೀನ್ ಅನ್ಕೊಂಡಿರೋ ಕೆಲ್ಸ ಶುಭವಾಗ್ಲಿ. ಲೇ ಸುಂದ್ರಿ, ಬಾರೆ ಹೋಸಿ ಸಗಣಿ ಕೆಲ್ಸಕ್ಕೆ ಸಹಾಯ ಮಾಡು. ಒತ್ತಾರಣೆಯದು ಮುಂದ್ಗಡೆ ಸಾರಿಸ್ಬೇಕು. ನನಗೂ ಕೆಲ್ಸ ಮಾಡಿ ಮಾಡಿ ರಟ್ಟೆ ಎಲ್ಲ ನೋಯ್ತಾವೆ. 5 ನಿಮಿಷ ಇರಮ್ಮ. ಬೆಳಗ್ಗೆನೆ ಭಾರತಿ ಹೇಳಿಲ್ವಾ, ಇವತ್ತು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡೋದಕ್ಕೆ ಕೊನೆ ದಿನ ಅಂತ? ಓ ಬ್ಯಾಡ ಬ್ಯಾಡ ಅಂತ ಹೇಳಿದ್ರುವೆ, ಬ್ಯಾಡ್ದಿದ್ ಕೆಲ್ಸನೆ ಮಾಡ್ತೀಯಲ್ವ ನೀನು? ಒಳ್ಳೆ ಮಾಂಗ್ ಕಾಳಿ ತರ ಆಡ್ತೀಯ. ಯಾವ ಮಾತು ನಿನ್ ಕಿವಿಗೆ ಹೋಗಕ್ಕಿಲ್ಲ. ಅಪ್ಪ ಅಮ್ಮನ ಮಾತು ಅಂತ ಹೇಳಿದ್ರೆ ನೆಲ ವರ್ಷ ಬಟ್ಟೆ ತರಲ್ವೆ ನಿನ್ಗೆ? ದ್ರಾಬೆನ್ ತಂದು ಇವಳ ಮಾತ್ಗೆಲ್ಲ ಕಿವಿ ಕೊಡ್ಬೇಡ, ಫಾರಂ ಫಿಲ್ ಅಪ್ ಮಾಡು. ಹಾ, ನನ್ನ ಮಾತು ಕಿವಿ ಕೊಡ್ಬೇಡ, ಊರವ್ರ ಮಾತ್ಗೆಲ್ಲ ಕಿವಿ ಕೊಡು. ಹೋಗು, ಹೋಗಿ ಸೌದೆ ಹೊಡೆದಿರೋ ದೈತ ಅಂತ ತಿಳ್ಕೊಂಬ, ಹೋಗು. ಅಮ್ಮ ಒಂದ್ 5 ನಿಮಿಷ ಅಮ್ಮ. ಹ್ಞೂ ಕಾಯ್ತೀನಿ, ಇನ್ನೂ ಹೊಸ ದಿನ ಕಾಯ್ತೀನಿ. ಅದ್ ಎಷ್ಟ್ ದಿನ ಹೊಟ್ಟೆ ಉರಿಸ್ತೀಯೋ ನಾನು ನೋಡ್ತೀನಿ. ಐಎಎಸ್ ಮಾಡ್ಬೇಕು ಅಂತಿರೋರು ಉದ್ದೇಶ ಏನು? ಇದಕ್ಕೇನ್ ಬರಿತೀಯ? ಒಂದ್ ಮಾತಲ್ಲಿ 2 ಸಾಲಲ್ಲಿ ನಾನ್ ಯಾಕೆ ಐಎಎಸ್ ಆಫೀಸರ್ ಆಗ್ಬೇಕು ಅನ್ನೋದನ್ನ ಹೇಳೋದಕ್ಕಾಗಲ್ಲ ಅತ್ತೆ. ನನಗೊಂದು ಉದ್ದೇಶ ಇದೆ. ಯಾವುದೇ ಪದವಿ ಆದ್ರೂ ಈ ಸೊಸೈಟಿನ ನಾವು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಒಂದು ಇಂಟೆನ್ಷನ್ ಇದೆ. ಥಿಯೇಟರಲ್ಲಿ ನ್ಯಾಷನಲ್ ಅಂತ ಬಂದಾಗ ಮಾತ್ರ ಎದ್ ನಿಂತು ನಮಗೂ ದೇಶಾಭಿಮಾನ ಇದೆ ಅಂತ ತೋರಿಸ್ಕೊಳ್ಳೋ ಜನಕ್ಕೆ ಪ್ರತಿ ಕ್ಷಣ ದೇಶ ಅಂದ್ರೆ ಏನು, ನಾವು ತೋರಿಸ್ಬೇಕಾಗಿರೋ ದೇಶಾಭಿಮಾನ ಎಂಥದ್ದು ಅನ್ನೋದನ್ನ ಹೇಳ್ಕೊಡ್ಬೇಕು. ದೇಶಾಭಿಮಾನ ಅಂತ ದೇಶಾಭಿಮಾನ, ಪ್ರತಿಯೊಬ್ಬ ಸಿಟಿಸನ್ಗೂ ನಮ್ದೇ ಆದ ರೆಸ್ಪಾನ್ಸಿಬಿಲಿಟಿ ಎಂಥದ್ದು ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಶ್ರೀಮಂತನೋ ಬಡವನೋ ಎಲ್ರಿಗೂ ಈಕ್ವಲ್ ಎಜುಕೇಷನ್ ಸಿಗೋ ಹಾಗೆ ನಾನ್ ನೋಡ್ಕೋತೀನಿ. ಸೂಪರ್ ಮಗಳೇ, ಇದನ್ನ 2 ವಾಕ್ಯದಲ್ಲಿ ಬರೋ ಹಾಗೆ ಈ ಫಿಲಮ್ ಅಲ್ಲೆಲ್ಲ ಬರೀತಾರಲ್ಲ ಪಂಚ್ ಡೈಲಾಗ್, ಹಾಗೆ ಬರೆದ್ಬಿಡು. ಸರಿ. ನಾನು ಸುಂದ್ರಿ, ಐಎಎಸ್ ಆಫೀಸರ್, ಗವರ್ನಮೆಂಟ್ ಆಫೀಷಿಯಲ್. ಏನೇ ಆದ್ರೂ ನೀನು ಈ ಮನೆ ಮಗುನೇ ಅಲ್ವಾ? ಮಗುನೇ? ಆದ್ರೆ ಈಗ ನಾನು ನನ್ನ ಡ್ಯೂಟಿ ಮೇಲಿದ್ದೀನಿ. ನನಗೆ ನನ್ನ ಮನೆಯವರು ಎಷ್ಟು ಮುಖ್ಯನೋ, ಈ ಕಾನೂನು, ಸೊಸೈಟಿ, ನನ್ನ ರೆಸ್ಪಾನ್ಸಿಬಿಲಿಟಿನೂ ಅಷ್ಟೇ ಮುಖ್ಯ. ನಾನ್ ಬರೀ ಸುಂದ್ರಿ ಆಗಿದ್ದಿದ್ರೆ ಬರೀ ನನ್ನ ಮನೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ. ಈಗ ನಾನು ಐಎಎಸ್ ಸುಂದ್ರಿ,
ಈ ದೇಶನೇ ನನ್ನ ಮನೆ, ಇಲ್ಲಿರೋರೆಲ್ಲ ನಮ್ಮನೆಯವರೇ. ಐಎಎಸ್ ಆಫೀಸರ್ ತರನೇ ಮಾತಾಡ್ತಿದ್ಯಲ್ಲೇ ಅಪ್ಪ, ಆ ಒಂದಿನ ಬಂದ್ಬಿಟ್ರೆ ನನ್ನಷ್ಟು ಖುಷಿ ಪಡುವಂತ ವ್ಯಕ್ತಿ ಬೇರೆ ಯಾರು ಇರೋದಿಲ್ಲ. ದೇವ್ರೆ 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 ದೇವ್ರೆ, ಆದಷ್ಟು ಬೇಗ ಆ ದಿನ ನನ್ನ ಲೈಫಲ್ಲಿ ಬರೋ ಹಾಗೆ ಮಾಡಪ್ಪ. ಸುಂದ್ರಿ, ನಾನ್ ರೆಡಿ. ಅಯ್ಯೋ ಮಲ್ಲಿಕ, ಮಲ್ಲಿಕ ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಾ ಇವ್ನ ಸುಮ್ಕೆ ನಿಂತ್ಕೋ ಜಾನ್ಕಿ ನೀನು. ಅಯ್ಯಯ್ಯೋ, ಮಲ್ಲಿಕಾ ಪಾಪ ಮಗು ಅಪ್ಲಿಕೇಶನ್ ಫಿಲ್ ಮಾಡಿದ್ಲು, ಸಗಣಿ ಮೆತ್ಬಿಟ್ಟಿಯಲ್ಲ. ಮೂರ್ ಕಾಸಿಗೂ ಪ್ರಯೋಜನ ಇಲ್ದ ಪೇಪರ್ ನ ಇಟ್ಕೊಂಡು ಜೀವನ ಉದ್ದಾರ ಮಾಡ್ತೀನಿ ಅಂತ ಹೊಂಟವಳೆ. ಅದ್ರ ಬದ್ಲು ಮನೆ ಕೆಲ್ಸ ಮಾಡಕ್ ಹೇಳಿ, ಮದ್ವೆ ಆದ್ಮೇಲೆ ಉಪಯೋಗಕಾರ ಬರ್ತದೆ. ಹೋಯಿತು ಖುಷಿಯ ಸ್ನೇಹ, ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ. ತಂಗಾಳಿಯಂಗಳವು ದಂಗಾಗಿ ಶಿಟ್ಸ್ ಹೆಂಗೆ ಅಮರ್ಸ್ಬಿಟ್ಲು ಗೊತ್ತಾ ಅಜ್ಜಿ? ಮಾಡೆಲ್ ಅಂದ್ರೆ ಮಾರ್ಬಲ್ ಇದ್ದಂಗ ಇರ್ಬೇಕು. ಇವಳು ನೋಡಿದ್ರೆ ಡಿಕಾಕ್ಷನ್ ಚೆಲ್ಲಿರೋ ಟೈಲ್ಸ್ ಇದ್ದಂಗ ಇದ್ಲು. ಆ ಕಪ್ಪು ಮಚ್ಚೆ ನೋಡಿದ ತಕ್ಷಣ ಹುಚ್ಚಿಡ್ದೋಯ್ತು. ನಿನ್ನ ಕ್ಯಾಶ್ ಹಾಕೋಬೇಕು ಅಂತ ಟ್ರಿಕ್ಸ್ ಕಣ ಅವಳ್ದು ನೋಡು. ನಿನ್ನ ಬೀಳ್ಸ್ಕೋಬೇಕು ಅಂತ ಮಾಟಾಗಿಟ್ಟ ಮಾಡ್ಬಿಟ್ಟಳು, ನೋಡ್ತಿರು ಹುಷಾರು. ಅಜ್ಜಿ ವ್ಯಾಮೋಹ ವಾಮಾಚಾರಕ್ಕೆ ಈ ಕರಣ್ ಬಲಿ ಆಗೋನಲ್ಲ. ಕರಣ್, ನಿನ್ನೆ ಶೂಟಿಂಗ್ ಅನ್ನ ಅರ್ಧದಲ್ಲೇ ಯಾಕೆ ಕ್ಯಾನ್ಸಲ್ ಮಾಡಿದೆ? ಅಪ್ಪ, ಅದು ನೀನ್ ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ನಾನು ತಲೆ ತಗ್ಗಿಸ್ಬೇಕಾಯ್ತು. ಸಮಾಜದಲ್ಲಿ HB ಅನ್ನೋ ಕಂಪ್ನಿಗೆ ಅದರದೇ ಆದಂತ ಡಿಗ್ನಿಟಿ ಇದೆ, ನಿನ್ನಿಂದಾಗಿ ಅದು ಹಾಳಾಗ್ಬಾರ್ದು. ಹಾಗೇನಾದ್ರೂ ನೀನ್ ಮಾಡಿದ್ರೆ ಕಪಾಳಕ್ಕೆ ಬಾರಿಸ್ಬಿಡ್ತೀನಿ ಇಡಿಯಟ್. ಹಲೋ ಬಲರಾಮ. ಅಮ್ಮ ನೀನ್ ಸ್ವಲ್ಪ ಸುಮ್ನಿರ್ತೀಯ? ನಾಲ್ಕು ಗೋಡೆಗಳ ಮಧ್ಯೆ ಮಾತಾಡೋದಕ್ಕೂ ನಾಲ್ಕು ಜನರುಗಳ ಮಧ್ಯೆ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ.
ಒಂದು ಸಣ್ಣ ಮಚ್ಚ ಇದೆ ಅಂತ ಒಬ್ಳು ಆರ್ಟಿಸ್ಟ್ ನ ರಿಜೆಕ್ಟ್ ಮಾಡಿದಾನೆ ಇವನು. ಆದಷ್ಟು ಬೇಗ ಶೂಟಿಂಗ್ ನ ಕಂಪ್ಲೀಟ್ ಮಾಡ್ಕೊಡ್ಬೇಕು ನೀನು. ಸರಿಯಪ್ಪ. ಬರೀ ಸರಿ ಅನ್ನೋದಲ್ಲ, ಯಾವ ಹುಡುಗಿನ ನೀನು ರಿಜೆಕ್ಟ್ ಮಾಡಿದ್ಯೋ ಆ ಹುಡುಗಿ ಕೈಯಲ್ಲೇ ಆಕ್ಟ್ ಮಾಡಿಸ್ಬೇಕು. ಇದೊಂದೇ ಆಪ್ಷನ್, ಅದು ಹಾಳಾಗೋಯ್ತು. ಯಾಕೋ ನನಗೂ ಆಸೆಗೂ ಆಗ್ಬರಲ್ಲ ಅನ್ಸತ್ತೆ. ನಾನು ಏನೇ ಆಸೆ ಪಟ್ರು ಅದ್ಯಾವುದೂ ನೆರವೇರಲ್ಲ. ಸುಂದ್ರಿ, ಏನೋ ಒಂದ್ ದಾರಿ ಇರುತ್ತೆ ನೋಡೋಣ. ಹಾಯ್ ಸುಂದ್ರಿ. ಮತ್ತೆ ಒಕ್ಕರ್ಸ್ಕೊಂಡ. ಮೀನಿರೋ ಕಡೆ ಗಾಳ, ನೀನಿರೋ ಕಡೆ ಕಾಳ. ನೋಡ್ ಬರ್ತಿ, ನನಗೆ ಚೆನ್ನಾಗಿ ಗೊತ್ತು ಈ ಸುಂದ್ರಿ ಬಾಳನ ಬೆಳಗ್ಸೋ ಎಲೆಕ್ಟ್ರಿಷಿಯನ್ ನಾನೇ ಅಂತ. ಅವಳು ಕೈ ತಪ್ಪ ಹೋಗ್ಬಾರ್ದು ಅಷ್ಟೇ ನನ್ನ ಆಸೆ. ಏಯ್, ಬಾಳ್ ಕೊಡೋನು ಬಾಳ್ವೆ ಮಾಡೋರು ಯಾರು? ನಿನ್ ರೀತಿ ಆಡಲ್ಲ. ಇದೇನು ಅಂತ ಗೊತ್ತಾ? ಹಾ, ಕಡ್ಲೆ ಬರ್ಫಿ ಅಂತ ಗೊತ್ತು. ಇದಕ್ಕೆ ರುಚಿ ಬರೋದು ಬೆಲ್ದಿಂದ. ಆದ್ರೆ ಇದನ್ನ ಬೆಲ್ಲದ ಬರ್ಫಿ ಅಂತ ಯಾರು ಹೇಳಲ್ಲ, ಕಡ್ಲೆ ಬರ್ಫಿ ಅಂತಾನೇ ಹೇಳೋದು. ನನ್ನ ಸುಂದರಿ ಸಂಬಂಧ ಹಾಗೆ. ಅವಳಿಗೂ ಯಾರು ಗಂಡು ಕೊಡಲ್ಲ, ನನಗೂ ಎಲ್ಲೂ ಹೆಣ್ಣು ಸಿಗಲ್ಲ. ಏಯ್, ವಿಕ್ನಾಸಿ ದರ್ಬೇಸಿ ಅಡ್ನಾಡಿ ನನ್ ಮಗ್ನೆ. ನಿಂಗ್ ಯಾವಾಗ್ಲೂ ಆಡ್ಕೊಳಕ್ಕೆ ನಮ್ ಸುಂದರಿನೇ ಬೇಕೇನೋ? ಮಾಡ್ತೀನಿರು ಹಂದಿ ಮುಗ್ದವನೇ. ನಿಂತ್ಕೊಳ್ಳೋ, ಇವಾಗ ಮಾತಾಡೋ. ನಿಂತ್ಕೊಳ್ಳೋ, ಎಲ್ಲಿಗೂ ಓಡೋಗ್ತೀಯಾ? ನಿಂತ್ಕೊಳ್ಳೋ ಅಂದ್ರೆ ದರ್ಬೇಸಿ ನನ್ ಮಗ್ನೆ ಇನ್ನೊಂದ್ಸಲ ಸಿಗು, ನಿನಗ್ ಮಾಡ್ತೀನಿ. ಅಯ್ಯೋ, ಅವ್ ನಿನ್ ಬಗ್ಗೆ ಮಾತಾಡ್ದ ಅಂತ ನಾನು ಹೊಡಿಯಕ್ ಹೋದ್ರೆ ಅವ್ನ್ ಎಷ್ಟಿರೋ ಪೇಪರ್ ನ ಓದ್ತಾ ಇದ್ಯಲ್ಲ, ಏನ್ ಹೇಳಿ ನಾನ್ ನಿನ್ಗೆ? ಭಾರತಿ, ಅದನ್ ಬಿಡು, ಮೊದ್ಲು ಇದನ್ನ ಓದು ನೋಡು. ಏನಿದೆ? ಸ್ಪಂದನ ಗುರುಕುಲ ಕೋಚಿಂಗ್ ಸೆಂಟರ್ IAS ತಯಾರಿಗೆ ಉಚಿತ ಪುಸ್ತಕ. ಮಲ್ಲಿಕಾ, ದೇವಸ್ಥಾನಕ್ಕೆ ಬಂದಿದ್ಯಾ? ಸ್ವಲ್ಪ ನಗೆ. ಈ ದೇವ್ರಗಳೆಲ್ಲ ಸೇರಿ ನನಗ್ ಮಾಡಿರೋ ಅನ್ಯಾಯಕ್ಕೆ ನಗು ಬೇರೆ ಬರ್ತದೆ, ಸುಮ್ನೆ ನಡೀರಿ. ಅನ್ಯಾಯ ಅನ್ಸಿದ್ರೆ ದೇವ್ರಿಗೆ ನಮ್ಮನ್ ನೋಡಿ ಅಯ್ಯೋ ಪಾಪ ಆಗ್ಬೇಕು, ಅಯ್ಯಯ್ಯಪ್ಪ ಅನ್ಸಬಾರ್ದು. ನಗೆ ಬೇಡ ಬೇಡ ಬೇಡ, ಇದಕ್ಕಿಂತ ಕೋಪನೇ ಎಷ್ಟು ವಾಸಿ. ನಡಿ, ಈ ಒಪ್ಪಂದೊಂದು ಯಾವಾಗ್ಲೂ ಇದ್ದಿದ್ದೆ, ಸುಮ್ಕೆ ಬರಕ್ಕಾಗಲ್ಲ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಸ್ಕಾರ ಶಾಸ್ತ್ರಿಗಳೇ, ಕೂತ್ಕೊಳ್ಳಿ. ಹೇಗಿದ್ರಿ? ದೇವ್ರ ದಯೆ, ಚೆನ್ನಾಗಿದ್ದೀನಿ. ಏನ್ ಚೆನ್ನಾಗೋ ಏನೋ ಶಾಸ್ತ್ರಿಗಳೇ, ಮಗಳು ಮದ್ವೆ ಮಾಡಕ್ಕಾಗದೆ ಒದ್ದಾಡ್ತಾ ಇದೀವಿ. ಅವಳ ಜಾತಕದಲ್ಲಿ ಏನ್ ದೋಷ ಆಯ್ತು ಅಂತ ಒಸಿ ನೋಡಿ ಹೇಳಿ. ಕೊಡಿ ಕೊಡಿ, ಜಾತಕ ಕೊಡಿ ನೋಡೋಣ ಅದಕ್ಕೇನಂತೆ. ಅಮೋಘವಾಗಿದೆ ಜಾತಕ ಹರಿ ಇದು. ಶಾಸ್ತ್ರಿಗಳೇ ನಿಜ ಹೇಳ್ತಿದ್ದೀರಿ? ನಾನೇನು ಹೇಳ್ತಾ ಇಲ್ಲಮ್ಮ, ಈ ಜಾತಕನೇ ಹೇಳ್ತಾ ಇದೆ. ಅಮೋಘವಾಗಿದೆ ಈ ಜಾತಕ. ಈ ಹುಡುಗಿನ ಕೈ ಹಿಡಿಯ ಗಂಡು ಅದೃಷ್ಟ ಮಾಡಿರ್ತಾನೆ. ಇದೇನ್ ಶಾಸ್ತ್ರಗಳೇ ಹಿಂಗೆ ಹೇಳ್ಬಿಟ್ರಿ? ಯಾವ ಹುಡುಗ ಬಂದ್ರು ಅವಳ ಮದ್ವೆ ಆಗಲ್ಲ ಅಂತ ಹೇಳ್ತಾರೆ, ನೀವ್ ನೋಡಿದ್ರೆ ಹಿಂಗ್ ಹೇಳ್ತಿದ್ದೀರಲ್ಲ. ನೋಡಮ್ಮ, ನಿದ್ದೆ ನೀರು ನೆರಳು ಋಣಕ್ ಸಂಬಂಧಪಟ್ಟಿದ್ದು. ಋಣ ಇರೋ ಹುಡುಗನೇ ಸಿಗ್ತಾನೆ, ಯೋಚನೆ ಮಾಡ್ಬೇಡಮ್ಮ. ಅದ್ ಯಾವಾಗ ಸಿಗ್ತಾನೆ? ಮದ್ವೆಗೆ ಹುಡುಗ ಹುಡುಗಿ ವಯಸ್ಸು ಎಷ್ಟು ಮುಖ್ಯ ಆಯ್ತದೋ, ಮದ್ವೆ ಮಾಡಕ್ಕೆ ಹೆತ್ತೋರ್ ಸಕ್ತಿನೂ ಅಷ್ಟೇ ಮುಖ್ಯ ಆಯ್ತದೆ. ದಿನ ಒಯ್ತಾ ಒಯ್ತಾ ನಮ್ ಚೈತನ್ಯನು ಕಡಿಮೆ ಆಯ್ತದಲ್ವರ? ಅದಕ್ಕೆಯ ಹುಡುಗಿ ಮದ್ವೆ ಯಾಕ್ ತಡ ಆಯ್ತಾದೆ ಅಂತ ಹೊಸ ಸರಿಯಾಗಿ ನೋಡಿ ಹೇಳಿ. ಈ ಜಾತಕ ಇಟ್ಕೊಳ್ಳಮ್ಮ ನೀನು, ಕವಡೆ ಶಾಸ್ತ್ರ ನೋಡಿ ನಾನು ಹೇಳ್ತೀನಿ ರಮ್ಮ ನೀನು. ಓಂ ಶಕ್ತಿ, ಓಂ ಮಹಾಕಾಳಿ ನಮಃ. ಹರಿ,
ನೀವು ಮೊದಲಿಂದಲೂ ಪೂಜೆ ಮಾಡ್ತಿರೋ ಒಂದು ಹೆಣ್ಣದೇವರ ದೇವಸ್ಥಾನಕ್ಕೆ ಹೋಗೋದನ್ನ ಬಿಟ್ಟಿದ್ರೆ ಅನ್ಸುತ್ತೆ. ಆ ತಾಯಿ ಕೋಪನೆ ಇದಕ್ಕೆಲ್ಲ ಕಾರಣ. ಒಂದು ತಪ್ಪು ಕಾಣಿಕೆ ಹಾಕಿ ಒಂದ್ಸಲ ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ, ಎಲ್ಲ ಸರಿ ಆಗುತ್ತೆ. ನೀವು ಹೇಳ್ತಿರೋದು ನಿಜ ಶಾಸ್ತ್ರಿಗಳೇ, ಆದರೆ ಈ ಸಮಸ್ಯೆಗೆ ಆ ದೇವಸ್ಥಾನಕ್ಕೆ ಹೋಗೋ ಪರಿಹಾರ ಬಿಟ್ಟು ಬೇರೆ ಏನಾದರೂ ಮದುವೆ ಆಗ್ತಿಲ್ಲ ಅನ್ನೋದೊಂದೇ ನಿಮ್ಮ ಸಮಸ್ಯೆ ಆಗಿದ್ರೆ ಆ ಸಮಸ್ಯೆಗೆ ಇದೊಂದೇ ಪರಿಹಾರ. ನೀವು ಅಲ್ಲಿಗೋಗಿ ಒಂದು ಪೂಜೆ ಮಾಡಿಸ್ಕೊಂಬನ್ನಿ, ಎಲ್ಲ ಸರಿ ಆಗುತ್ತೆ. ಐಎಎಸ್ ಮಾಡೋದಕ್ಕೆ ಬೇಕಾಗಿರೋ ಬುಕ್ಸ್ ಎಲ್ಲ ಸಿಟಿನಲ್ಲಿ ಸಿಗುತ್ತಂತೆ, ಅದಕ್ಕೆ ಆಡ್ ಬೇರೆ ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗಿ ಬುಕ್ ತಂದು ಓದ್ಕೋಬೇಕು ಕಣೆ. ಓದೋದ್ ಸರಿ, ಆದ್ರೆ ಅದನ್ನ ತಗೊಂಡ್ ಬರೋದ್ ಹೇಗೆ? ಅಪ್ಪ, ಅಪ್ಪನ್ಗೆ ಹೇಳಿದ್ರೆ ನನ್ಗೆ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ. ಸುಂದ್ರಿ, ಸಮಾಜದಿಂದ ನಮ್ಗೇನಾದ್ರೂ ಒಳ್ಳೇದಾಗ್ಲಿ ಅಂತ ನಾವ್ ಓದ್ತೀವಿ, ಆದ್ರೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ನೀನ್ ಮಾತ್ರ ಕಡಿಬೋದು. ನಿನ್ನ ಆಸೆ ಖಂಡಿತ ಈಡೇರುತ್ತೆ, ಬಾ. ಅಲ್ವೋ, ಟೈಮ್ ಸೆನ್ಸೇ ಇಲ್ಲಂತ ಕಾಣುತ್ತೆ ಈ ಹುಡುಗಿಗೆ. ಆಗ್ಲೇ ಟೈಟ್ಯಾನಿಕ್ ಹೀರೋಯಿನ್ ರೇಂಜ್ ಅಲ್ಲಿ ಇದ್ದಾಳೆ ಅಂತ ಅನ್ಸುತ್ತೆ. ಅಜ್ಜಿ, ಈ ಏರಿಯಾ ಫುಲ್ ಟ್ರಾಫಿಕ್, ಇಲ್ಲೆಲ್ಲೋ ಸಿಗ್ನಲ್ ಅಲ್ಲಿ ಸ್ಟಕ್ ಆಗಿರ್ತಾಳೆ. ವೇಟ್ ಮಾಡಣ, ಬರ್ತಾಳೆ. ಅಜ್ಜಿ ಬಂದು ಬಂದು, ಅವಳಿಗೆ ಒಂಚೂರು ಅನುಮಾನ ಬರಬಾರ್ದು. ಸೊ ಮೆಂಟೇನ್, ಓಕೆ? ಫುಲ್ ಮೇಂಟೈನ್. ನೀನ್ ಲೈನಲ್ಲೇ ಇರು, ನಾನ್ ಟೆನ್ಷನ್ ಅಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ ಕಣೋ. ಹಾ, ನಾನ್ ಲೈನಲ್ಲಿ ಇರ್ತೀನಿ, ಯು ಡೋಂಟ್ ವರಿ, ಓಕೆ? ನೀವು? ಐ ಆಮ್ ಯಶೋಧ. ಓ, ಐ ಕಾಲ್ಡ್ ಯು. ಓಕೆ ಓಕೆ, ಪ್ಲೀಸ್ ಸಿಟ್ ಸಿಟ್. ವೆಲ್, ಥ್ಯಾಂಕ್ಸ್. ನನಗೆ ನಿಮ್ಮ ಹೆಸರು ಮರ್ತೋಯ್ತು. ಕರಿಷ್ಮಾ. ಓ, ಕರಿಷ್ಮಾ. ಏನ್ ಶೂಟ್ ಮಾಡ್ತಾ ಇದ್ದೀರಾ ನೀವು? ಪಿಕ್ಕಲಾಡ್, ಪಿಕ್ಕಲಾಡ್ ಅಂತ ಹೇಳು. ಅಜ್ಜಿ, ತಿಕ್ಕಲಾಡ್ ತೆಗಿತಾ ಇದ್ದೀನಿ. ತಿಕ್ಕಲಾಡ? ಪಿಕ್ಕಲದು ಪಿಕ್ಕಲ್ ಉಪ್ಪಿನಕಾಯಿ. ತಿಕ್ಕಲಾಡ್ ಅಂತ ಕೇಳಿಸ್ತಾ ನಿಂಗೆ? ಅದು ಪಿಕ್ಕಲಾಡಮ್ಮ, ಪಿಕ್ಕಲ್ ಉಪ್ಪಿನಕಾಯಿ. ಓ, ಹೂಸ್ ದ ಡೈರೆಕ್ಟರ್? ಡೈರೆಕ್ಟರ್ ಮತ್ತೆ ಯಾರ ಹೆಸರು ಹೇಳು? ಎಕ್ಸ್ಕ್ಯೂಸ್ ಮೀ, ನಿಮಗೆ ಇನ್ನು ಯಾರು ಬೇಕು ಹೇಳಮ್ಮ? ಯೋಗಿ, ಪ್ರೇಮ್, ಉಪೇಂದ್ರ, ಪುಟ್ಟಣ್ಣ ಕಣಗಾಲ್. ಪುಟ್ಟಣ್ಣ ಕಣಗಾಲ್? ಪುಟ್ಟಣ್ಣ ಕಣಗಾಲ್? ಅಯ್ಯೋ, ಅವ್ರು ಬದುಕಿಲ್ಲ ಅಲ್ಲ. ಕ್ಯಾನ್ ಯು ಪ್ಲೀಸ್ ಗಿವ್ ಮೀ ವಿಸಿಟಿಂಗ್ ಕಾರ್ಡ್? ನೋ ವಿಸಿಟಿಂಗ್ ಕಾರ್ಡ್ ಮೀ, ಐ ಆಮ್ ಕಾರ್ಡ್ಲೆಸ್ ಯಶೋಧ. ಹಲೋ, ಇವರೇ ನಮ್ಮ ಡೈರೆಕ್ಟರ್. ಅಜ್ಜಿ, ಬೈ ದಿ ವೇ, ನಾನೇ ನಿನ್ನ ಇಲ್ಲಿ ಬರಕ್ ಹೇಳಿದ್ದು. ಮತ್ತೆ ಈ ಡ್ರಾಮಾ ಎಲ್ಲ ಯಾಕೆ? ಅದು ನನಗೆ ಬಲರಾಮ್ ಸರ್ ಕಾಲ್ ಮಾಡಿದ್ರು. ನೀವ್ ಮಾಡಿದ ಅವಮಾನಕ್ಕೆ ಖಂಡಿತ ನಿಮ್ ಆಡ್ ಮಾಡ್ತಾ ಇರ್ಲಿಲ್ಲ. ನಿಮ್ ಫಾದರ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಸೊ ಒಪ್ಕೊಂಡಿದ್ದೀನಿ. ದೊಡ್ಡ ಕಂಪನಿ ನಿಮ್ದು, ಇಂಥ ಚೀಪ್ ಗಿಮಿಕ್ಸ್ ಯಾಕೆ ಮಾಡ್ತೀರಾ? ಬಲರಾಮ್ ಸರ್ ಡೇಟ್ಸ್ ಹೇಳ್ತಾರೆ, ನಾನು ಬಂದು ಆಕ್ಟ್ ಮಾಡ್ತೀನಿ. ಬಾಯ್. ಟೇಕ್ ಇಟ್ ಈಸಿ ಮೈ ಬಾಯ್. ಏನ್ ಟೇಕ್ ಇಟ್ ಈಸಿ? ಇಲ್ಲಿ ನಮ್ಮ ಅಪ್ಪ ನನ್ನ ಲೈಫ್ಗೆ ವಿಲನ್ ಆಗ್ತಿದ್ದಾರೆ. ಕೂಲ್ ಡೂಡ್, ಕೂಲ್ ಡೂಡ್, ಎಲ್ಲ ಸರಿ ಹೋಗುತ್ತೆ.
ಅಯ್ಯೋ ಅಜ್ಜಿ, ಯಾಕೆ ಅಳ್ತಾ ಇದೀಯಾ? ಹಣೆ ಬರ ಸರಿ ಇಲ್ಲ ಕಣವ. ಅಯ್ಯೋ, ಏನಾಯ್ತು ಅಜ್ಜಿ? ಏನಂತ ಹೇಳವ್ವ, ಹೊಲ ನೋಡ್ಕೊಳಕ್ ಈ ಮುದ್ಕಿನ್ ಬಿಟ್ಟು ಮಗ ಸೊಸೆ ಪ್ಯಾಟೆಗ್ ಹೋಗೋರ್ ಕಣವ್ವ, ಈ ಒಂಟಿ ಮುದ್ಕಿಗ್ ಜೊತೆಯಾಗಿದ್ದು ಎರಡೇ ಕೋಳಿ ಕಣವ್ವ. ಮೊನ್ನೆ ಒಂದ್ ಕೋಳಿನ ಯಾರೋ ಕತ್ಕೊಂಡು ಹೊಂಟೋದ್ರು ಕಣವ್ವ, ಇದ್ದಿದ್ ಒಂದೇ, ಅದು ಒತ್ತರೆಯಿಂದ ಕಾಣ್ತಾ ಇಲ್ಲ. ಇನ್ನಿ ಮುದ್ಕಿಗ್ ಯಾರವ್ವ ಗತಿ? ಅಯ್ಯೋ, ನನ್ ಕೋಳಿ, ನಾನ್ ಹೋಗಿ ತಗೊಂಡ್ ಬರ್ತೀನಿ, ರೀ ಬರ್ತಿ ಹಿಡ್ಕೋ. ಅಜ್ಜಿ, ತಗೊಳ್ಳಿ ನಿಮ್ ಕೋಳಿ. ಓ ದೇವ್ರು, ನಿಂಗ್ ಒಳ್ಳೇದ್ ಮಾಡ್ಲಿ ಕಣವ. ಆ ದೇವ್ರು ನನ್ಗಿನ್ನು ಒಳ್ಳೇದ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ. ನಾವಿನ್ ಬರ್ತೀವಿ, ಬಾರ್ತಿ ನಡಿ. ಅದೇನಾಗುತ್ತೋ ಆಗ್ಲಿ, ಆ ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳು ಜಾನಕಿ. ಮಗಳ ಭವಿಷ್ಯ ಮುಖ್ಯ ಅಲ್ವಂತೋ ಕೇಳಿ ಜಾನಕಿ? ಮುಖ್ಯನೇ, ಆದ್ರೆ ಆ ದೇವಸ್ಥಾನಕ್ಕೆ ಮಾತ್ರ ಬರಲ್ಲ ಅಂತ ಹೇಳು ಜಾನಕಿ. ಅದ್ಯಾಕ್ ಬರಕಿಲ್ಲ ಅಂತ ಕೇಳು ಜಾನಕಿ. ಮಲ್ಲಿಕಾ, ಮಲ್ಲಿಕಾ, ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ನಾನು ಆ ದೇವಸ್ಥಾನಕ್ಕೆ ಬರೋದಿಲ್ಲ. ನನ್ನ ಮಗಳು ಮದುವೆ ಮಾಡೋದಕ್ಕೆ ಬೇರೆ ದಾರಿಗಳಿರುತ್ತೆ, ಅದನ್ನ ಹುಡುಕ್ತೀನಿ, ನಾನು ಮಾಡ್ತೀನಿ. ಏನ್ ದಾರಿ ಇದ್ದದು? ಇಷ್ಟು ದಿನ ಕಾಣದೇ ಇರೋದು ಇನ್ ಮುಂದೆ ಕಂಡುಬಿಡ್ತದ? ಜಾನಕಿ, ನಾನು ಅವತ್ತು ಏನ್ ಹೇಳ್ದೆ ನೆನ್ಪಾಡ್ಕೋ. ನಾವು ನಮ್ಮ ಮಗಳಿಗೆ ಸಾಯಗಂಟ ಅನ್ನ ಹಾಕ್ಬೋದು, ಆದ್ರೆ ನಾವು ಸತ್ ಮೇಲೆ ನಮಗ್ ಪಿಂಡ ಇಡೋದಕ್ಕೆ ಅಳಿಯನೆ ಬೇಕು ಅಂತ ಹೇಳ್ತದೆ ಈ ಸಮಾಜ. ಅವಳು ಬದುಕಿರೋ ಗಂಟ ಅವಳಿಗೆ ಶಾಂತಿ ಇಲ್ಲ, ನಾವು ಸತ್ ಮೇಲೆ ನಮಗ್ ಮುಕ್ತಿ ಇಲ್ಲ. ಇದ್ ನಿಮಗಿನ್ನೂ ಅರ್ಥ ಆಯ್ತಾ ಇಲ್ಲ? ಹೆಣ್ಮಗ ಅಂತ ಹೇಳಿದ್ರೆ ಗರಿ ಮೇಲ್ ಬಿದ್ದಿರೋ ಕರ್ಪೂರ ಇದ್ದಂಗೆ ಹತ್ಕೊಂಡು ಉರ್ದೋಯ್ತದೆ. ನನ್ನ ಮಾತು ಕೇಳಿ ಅಪ್ಪ. ಅಪ್ಪ, ಬಾಪ ಸಿಟಿಗೆ ಹೋಗ್ಬಿಟ್ಟು ಬರೋಣ. ಏಯ್, ದೊಡ್ಡೋರಿಲ್ ಮಾತಾಡ್ದಿಲ್ವಾ? ಕಣ್ ಕಾಣಕಿಲ್ವಾ ನಿನ್ಗೆ? ಕೂಸ್ತಾರ ಬಂದ್ಬಿಟ್ಟಲ್ಲೇ ಪ್ರಾರಬ್ಧ. ನಾನೇನ್ ಮಾಡ್ದೆ ಅಮ್ಮ? ಏನ್ ಬಾಯಿ ಮುಚ್ಕೊಂಡ್ ನಿನ್ಕೊ ಅಂತ ಹೇಳ್ತಿರೋದು? ಪಾಪ ಮಗುಗ್ ಯಾಕೆ ಬೈತಿದ್ಯಾ? ಹೇಳ್ಕಂತ ಏನು ಅಪ್ಪ? ಅದು ಐಎಎಸ್ ಓದೋದಕ್ಕೆ ಎನ್ ಜಿ ಒನ್ ಅವರು ಸಿಟಿನಲ್ಲಿ ಬುಕ್ಸ್ ಕೊಡ್ತಿದಾರಂತೆ, ಹಾಗಂತ ಇದ್ರಲ್ಲಿ ಆಡ್ ಕೊಟ್ಟಿದ್ದಾರೆ. ನೀವು ಬಂದ್ರೆ ಲೇ ಮಾರಿ ಹೋಗ್ ಬರ್ಬಹುದು. ಹಿಟ್ರುಬಲ್ಲಿ ಮೂಳೆ ಮುರ್ದಾಕ್ಬಿಡ್ತೀನಿ. ನಾನಿಲ್ಲಿ ಬಾಯ್ ಬಾಯ್ ಬಡ್ಕೊಂಡು ನಿನ್ ಮದ್ವೆ ಮಾಡ್ಬೇಕು ಅಂತ ಒದ್ದಾಡ್ತಾ ಇವ್ನಿ, ಅದೇನೋ ಊದಕ್ ಹೋಯ್ತಾಳಂತೆ ಊದಕ್ಕೆ. ಅದಲ್ಲ ಅಮ್ಮ, ಮದ್ವೆ ಆಗತ್ತೋ ಬಿಡುತ್ತೋ, ಓದಿದ್ರೆ ಸೂರ್ಪನಕ್ಕೆ ಅಪ್ಸಕ್ ನಾನು ಹುಡಿತೀಯ. ಇಲ್ಲಿ ನಿನ್ ವಯಸ್ಸಿಗೆ ಬಂದವರೆಲ್ಲ ಲಗ್ನ ಪತ್ರಿಕೆ ಹಿಡ್ಕೊಂಡು ಓಡಾಡ್ತಾವ್ರೆ, ನೀನು ಪುಸ್ತಕ ಹಿಡ್ಕೊಂಡು ಓಡಾಡು. ಮಾಡ್ತೀನಿ ನಿನಗೆ ತತಾ. ಇಲ್ಲಿ
ಅರ್ಥ ಮಾಡ್ಕೊಳ್ಳಿ, ಓದ್ಲಿ, ವಿದ್ಯಾ ಬುದ್ಧಿ ಕಲೀಲಿ, ಆದ್ರೆ ಹೆಣ್ಣು ಎಣ್ಣೆಯ, ಮೊದ್ಲು ಮನೆ ಗರ್ತಿ ಆಗು, ಆಮೇಲೆ ಊರಿಗೆ ಒಡ್ತಿ ಆಗು ಅಂತೆ. ಓದ್ತಾಳಂತೆ ಓದ್ತಾಳೆ, ನನಗೆ ಹೇಳಕ್ ಬತ್ತಾಳಿಲಿ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ